ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶಕುಂತಲಾ ಭೂಷಣ್ ಒತ್ತಡದ ಜೀವನ ಬದಲಾಗ್ತಾರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಶ್ವೇತ ಚರ್ಮ ಬಿಳಿ ಚರ್ಮ ಅಥವಾ ತೊನ್ನು ಒಂದೇ ಖಾಯಿಲೆಯ ಹೆಸರಾಗಿದೆ ಈ ಖಾಯಿಲೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಕೂಡ ಇದೆ ಈ ಖಾಯಿಲೆಯ ಬಗ್ಗೆ ಜನರಲ್ಲಿ ಮೂಢನಂಬಿಕೆ ಕೂಡ ಇದೆ ಭಾರತ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಈ ಖಾಯಿಲೆಗೆ ತುತ್ತಾದವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದರಲ್ಲೂ ಭಾರತದ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಹೆಚ್ಚಿನ ಜನರು ಕಂಡು ನಮ್ಮ ರಾಜ್ಯದಲ್ಲೂ ಕೂಡ ತೊನ್ನಿನ ಸಮಸ್ಯೆಯಿಂದ ಬಳಲ್ತಾ ಇರುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಚರ್ಮಕ್ಕೆ ಬಣ್ಣ ನೀಡುವ ಮೆಲನಿನ್ ಅಂಶದ ಕೊರತೆಯಿಂದ ಈ ಕಾಯಿಲೆ ದೇಹದಲ್ಲಿ ಗೋಚರಿಸುತ್ತೆ ಈ ಖಾಯಿಲೆಯ ಬಗ್ಗೆ ಜನರಲ್ಲಿ ಇಂದಿಗೂ ಕೂಡ ಪ್ರೀತವಾದಂತಹ ಭಯವಿದೆ ಒಂದು ಬಾರಿ ಈ ಕಾಯಿಲೆಗೆ ತುತ್ತಾದ್ರೆ ಜೀವನವೇ ನರಕ ಎಂಬ ಭಾವನೆ ಕೂಡ ಇದೆ ಆದರೆ ಸರಿಯಾದ ಚಿಕಿತ್ಸೆ ಹಾಗೂ ಸಮರ್ಪಕವಾದಂತಹ ಆಹಾರ ಸೇವಿಸಿದ್ರೆ ಇದರಿಂದ ಮುಕ್ತಿ ಹೊಂದುವುದು ಬಹಳ ಸುಲಭವಾಗಿದೆ ಅದರಲ್ಲೂ ಹೋಮಿಯೋಪತಿಯಲ್ಲಿ ಶ್ವೇತ ಚರ್ಮಕ್ಕೆ ರೋಗಕ್ಕೆ ಶಾಶ್ವತವಾದಂತಹ ಪರಿಹಾರ ಕೂಡ ಇದೆ ಹಾಗಾದ್ರೆ ಆ ರೀತಿಯ ಚಿಕಿತ್ಸೆ ಯಾವುದು ಯಾವ ಹಂತದಲ್ಲಿ ಚಿಕಿತ್ಸೆಯನ್ನು ಪಡಿಬೇಕು ಈ ರೋಗದ ಲಕ್ಷಣಗಳೇನು ಅಂತ ತಿಳಿಸ್ಕೊಡೋದಕ್ಕೆ ಹೋಮಿ ಕೇರ್ ಇಂಟರ್ನ್ಯಾಷನಲ್ ನ ಡಾಕ್ಟರ್ ಲೀನಾ ಅವರು ನಮ್ಮ ಮುಂದಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ವೆಲ್ಕಮ್ ಶೋ ಪ್ರತಿಯೊಬ್ಬರಿಗೂ ಕೂಡ ಸುಂದರವಾದ ತ್ವಜೆ ಇರಬೇಕು ಅಂತ ಆಸೆ ಪಡೋದಂತೂ ಸರ್ವೇ ಸಾಮಾನ್ಯ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಅಂತೂ ವೆರಿ ಕಾಮನ್ ಆಗಿ ನೋಡ್ತಾ ಇದ್ವಿ ಅದರಲ್ಲೂ ಪ್ರಮುಖವಾಗಿ ವಿಟಲಿಗೋ ಸಮಸ್ಯೆ ಅಂದರೆ ಎಲ್ಲೋ ಒಂದು ಕಡೆ ಜೀವನವೇ ನಶ್ವರ ಅನ್ನೋ ರೀತಿಯಲ್ಲಿ ತುಂಬಾ ಜನ ಭಾಸವಾಗ್ತಾರೆ ಅಂದರೆ ಆ ಖಾಯಿಲೆ ಬಂದ ತಕ್ಷಣದಲ್ಲಿ ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಲೈಫ್ ಲಾಂಗ್ ಇರೋದಿಲ್ಲ ಗುಣಪಡಿಸುವಂತಹ ಚಿಕಿತ್ಸೆ ಅಂತ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಅದ್ರ ಬಗ್ಗೆ ಕೊಡೋಣ ಸೊ ವಿಟಿಲಿಗೋ ಅಂತ ಏನು ಯಾವ ಸಂದರ್ಭದಲ್ಲಿ ಇದು ಕಾಣಿಸ್ಕೊಡುತ್ತೆ ರೋಗ ಲಕ್ಷಣಗಳ ಬಗ್ಗೆ ಸಿ ವಿಟಿಲಿಗೋ ಅಂತಂತಂದರೆ ಬಿಳಿ ಮಚ್ಚೆ ರೋಗ ಅಥವಾ ತೊನ್ನು ರೋಗ ಅಂತ ಕೂಡ ಸಾಮಾನ್ಯವಾಗಿ ಕರಿತೀವಿ ಮೆಡಿಕಲ್ ಟರ್ಮ್ನಲ್ಲಿ ಇದನ್ನು ಲ್ಯೂಕೋ ಡರ್ಮಾ ಅಂತ ಕೂಡ ಕರಿತೀವಿ ಲ್ಯೂಕೋ ಅಂತಂತಂದರೆ ವೈಟ್ ಡರ್ಮಾ ಅಂತಂತಂದರೆ ಸ್ಕಿನ್ ಸೊ ಯಾವಾಗ ನಿಮ್ಮ ಸ್ಕಿನ್ನಲ್ಲಿ ನಿಮ್ಮ ಸ್ಕಿನ್ಗೆ ಕಾಂಪ್ಲೆಕ್ಷನ್ ಕೊಡುವಂಥದ್ದು ಮೆಲನಿನ್ ಪಿಗ್ಮೆಂಟ್ ಈ ಮೆಲನಿನ್ ಪಿಗ್ಮೆಂಟ್ ಉತ್ಪಾದನೆ ಮೆಲನೊಸೈಟ್ಸಿಂದ ಆಗುತ್ತೆ ಸೊ ಯೂಶಲ್ ಆಗಿ ನಿಮ್ಮ ಸ್ಕಿನ್ಗೆ ಕಾಂಪ್ಲೆಕ್ಷನ್ ಕೊಡುವಂತಹ ಮೆಲನೊಸೈಟ್ಸ್ ಸ್ಟ್ರೆಸ್ಸಿಂದ ಆಗಿರ್ಬೋದು ಅಥವಾ ಜೆನೆಟಿಕಲಿ ಕೂಡ ನಿಮಗೆ ಆ ಒಂದು ಖಾಯಿಲೆ ತ್ರೀ ಫೋರ್ ಜನ್ರೇಷನ್ ಆಗಿನೂ ಕೂಡ ಬರ್ಬೋದು ಸೊ ಹೀಗೆ ನಿಮಗೆ ಮೆಲೆನೋಸೈಟ್ಸ್ ಕೊರತೆಯಿಂದ ನಿಮ್ಮ ಮೆಲನಿನ್ ಪಿಗ್ಮೆಂಟ್ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇದೆ ಅಥವಾ ಪ್ರೊಡ್ಯೂಸ್ ಆಗೋದೇ ಸ್ಟಾಪ್ ಆಗಿಬಿಟ್ಟಿದೆ ಅಂತಂದಾಗ ನಿಮಗೆ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ಳೋದು ಶುರುವಾಗುತ್ತೆ ಸೊ ಯೂಶ್ವಲ್ ಆಗಿ ವಿಟಿಲಿಗೂ ಅಥವಾ ತೊನ್ನು ರೋಗ ಇಟ್ ಕ್ಯಾನ್ ಅಕರ್ ಎನಿವೇರ್ ಆನ್ ದ ಬಾಡಿ ಅಂದರೆ ನಿಮ್ಮ ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಕಾಣಿಸ್ಕೊಳ್ಬೋದು ಸೊ ಆಗಿ ಹೇಳಬೇಕು ಅಂತಂದರೆ ಇದು ಆಗಿ ಮಾರಣಾಂತಿಕ ಕಾಯಿಲೆ ಅಲ್ಲ ಇಟ್ ಈಸ್ ನಾಟ್ ಫೇಟಲ್ ದ ಡಿಸೀಸ್ ಇಸ್ ನಾಟ್ ಫೇಟಲ್ ಬಟ್ ತುಂಬ ಜನ ಮಧ್ಯವಯಸ್ಕರರು ಹಾಗೂ ಟೀನೇಜ್ ಗ್ರೂಪ್ಸ್ನಲ್ಲಿ ಎಸ್ಪೆಷಲಿ ಫೀಮೇಲ್ಸ್ ಹೋಗಿ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದೇಯರ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆರ್ ಫಿಸಿಕಲ್ ಅಪಿಯರೆನ್ಸ್ ಅಂಥವ್ರಿಗೆ ಈ ಕಾಯಿಲೆ ಬಂದಾಗ ದೆ ಅಪ್ ಇನ್ ಡಿಪ್ರೆಷನ್ ದೆ ಅಪ್ ಇನ್ ಸಿವಿಯರ್ ಸೈಕೊಲಾಜಿಕಲ್ ಇಶ್ಯೂಸ್ ಸೊ ಯೂಶಲ್ ಆಗಿ ವಿಟಿಗೋ ಅನ್ನೋದು ಒಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಸೊ ಹಲವಾರು ಆಟೋ ಇಮ್ಯೂನ್ ಡಿಸೀಸಸ್ ಇದೆ ಅದರಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ಆಟೋ ಇಮ್ಯೂನ್ ಡಿಸೀಸಸ್ನಲ್ಲಿ ವಿಟಿಲಿಗೋ ಹಾಗೂ ಸೋರಿಯಾಸಿಸ್ ಎರಡನ್ನ ನಾವು ಕ್ಯಾಟಗರೈಸ್ ಮಾಡ್ಬೋದು ಸೊ ವಿಟಿಲಿಗೊ ಅನ್ನೋದು ಸಾಮಾನ್ಯವಾಗಿ ಸ್ಕಿನ್ ಮೇಲ್ಗಡೆ ಬಿಳಿ ಮಚ್ಚೆ ಇರುವಂತಹ ರೋಗಕ್ಕೆ ವಿಟಿಲಿಗೋ ಅಂತ ಹೇಳ್ತೀವಿ ಸೊ ಇದು ಯೂಶಲಾಗಿ ಒಂದು ಸರಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಹೊಸ ಪ್ಯಾಚ್ ಇವತ್ತು ಕಾಣಿಸ್ಕೊಂಡಿದೆ ಅಂತಂದರೆ ಈ ಪ್ಯಾಚ್ ಬರೋದಕ್ಕೂ ಮುಂಚೆ ಹಲವಾರು ವರ್ಷಗಳಿಂದ ಆ ಒಬ್ಬ ವ್ಯಕ್ತಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ಬೋದು ಮಾನಸಿಕ ಒತ್ತಡ ಇಲ್ಲಾಂದ್ರೂ ಕೂಡ ಹಲವಾರು ಆಗಿ ಅದು ಜೆನೆಟಿಕಲಿ ಕೂಡ ಇವ್ರಿಗೆ ಬಂದಿರ್ಬೋದು ಸಿ ಯೂಶಲ್ ಆಗಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಪೇಷಂಟ್ದು ಫ್ಯಾಮಿಲಿ ಹಿಸ್ಟ್ರಿ ನಾವು ಕಲೆಕ್ಟ್ ಮಾಡ್ಕೊಳ್ಳುವಾಗ ಪೇಷೆಂಟ್ಗೆ ಅವರ ಪೇರೆಂಟ್ಸ್ ಬಗ್ಗೆ ಅವರ ಪೇರೆಂಟ್ಸ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ದೇ ವಿಲ್ ನಾಟ್ ಬಿ ನೋಯಿಂಗ್ ಎನಿಥಿಂಗ್ ಅಬೌಟ್ ದೇರ್ ಫೋರ್ ಫಾದರ್ಸ್ ಗ್ರೇಟ್ ಗ್ರ್ಯಾಂಡ್ ಫೋರ್ ಫಾದರ್ಸ್ ಇವ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ವಿ ಡೂ ನಾಟ್ ನೋ ಎಕ್ಸಾಕ್ಟ್ಲಿ ಅವ್ರಿಗೆ ಜೆನೆಟಿಕ್ಕಾಗಿ ಬಂದಿದೆಯಾ ಕೆಲಸದ ಒತ್ತಡದಿಂದ ಬಂದಿದೆಯಾ ಮತ್ತು ಎಕ್ಸ್ಪೋಷರ್ ಟು ಸನ್ಲೈಟ್ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ ಸೊ ಹೀಗೆ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದನೂ ಕೂಡ ವಿಚಿಲಿಗೋ ಬರೋವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು ಓಕೆ ಇನ್ನು ವೀಕ್ಷಕರೇ ನಿಮ್ಮಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳೇನಾದರೂ ಕಾಣಿಸ್ತಾ ಇತ್ತಲ್ಲ ಅಂದರೆ ಬಿಳಿ ರೋಗ ಚರ್ಮದ ಸಮಸ್ಯೆಗಳೇನಾದರೂ ಕಾಣಿಸ್ಕೊಂಡಲ್ಲಿ ಪ್ರಶ್ನೆಗಳೇನಾದರೂ ಕೇಳಬೇಕು ಅಂತಂದರೆ ನೇರಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೇರವಾಗಿ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತನಾಡ್ಬೋದು ಇನ್ನು ತುಂಬ ಜನಕ್ಕೆ ಇದು ವಿಟಿಲಿಗೋ ಅಂತ ಗೊತ್ತಾಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಬಿದ್ದಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗಾಯ ಆಗಿರುತ್ತೆ ಅದು ನಂತರದಲ್ಲಿ ಮಾಯಬಹುದು ಅಂತ ಅಂದುಕೊಳ್ತಾರೆ ಅದು ಬಿಟ್ಟಿಲಿಕ್ಕೂ ಕೂಡ ಆಗಿರಬಹುದು ಅನ್ನೋದಕ್ಕೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಹೇಗೆ ಪ್ರಾಥಮಿಕವಾಗಿ ತಿಳ್ಕೊಳ್ಳೋದು ಏನಾದರೂ ಟೆಸ್ಟ್ ಏನಾದರೂ ಇರುತ್ತಾ ಸಿ ಡೆಫಿನೆಟ್ ಆಗಿ ಈಗ ಬಿದ್ದಿರೋ ಒಂದು ಗಾಯ ಅದು ಮಾಗಬೇಕು ಅಂತಂದಾಗ ಆ ಡೆಡ್ ಸ್ಕಿನ್ ಸೆಲ್ಸ್ ಬೀ ಬೀಳತ್ತೆ ಸೊ ಫ್ರೆಶ್ ಇಂಜುರಿ ಅಥವಾ ಈಗಷ್ಟೇ ಬಿದ್ದು ಗಾಯ ಆಗಿದೆ ಅಂತಂದರೆ ಅಲ್ಲಿ ರೆಡ್ಡಿಶಾಗಿರುತ್ತೆ ಬ್ಲಡ್ ಕಡೆ ಬರ್ತಿರುತ್ತೆ ಮತ್ತು ಕೆಪಿಲರಿ ಸ್ಟ್ರಕ್ಚರ್ ಆಗಿರುತ್ತೆ ಆ ಜಾಗದಲ್ಲಿ ಸೊ ಆಗಿ ಕ್ಲಾಟಿಂಗ್ ಟೈಮ್ ಅಂತ ಹೇಳ್ತೀವಿ ಬ್ಲೀಡಿಂಗ್ ಟೈಮ್ ಅಂತ ಹೇಳ್ತೀವಿ ಸೊ ಬ್ಲಡ್ ಕ್ಲಾಟ್ ಆಗೋದು ನಿಯಂತ್ರಣಕ್ಕೆ ಬಂದಾಗ ಅಲ್ಲಿ ಹೆಪ್ಪು ಕಟ್ಕೊಳ್ಳೋವಂಥದ್ದು ಬ್ಲಡ್ ಹೆಪ್ ಕಟ್ಕೊಳ್ಳೋವಂಥದ್ದು ಆಮೇಲೆ ಅದು ಕೂಡ ಡ್ರೈ ಆದಮೇಲೆ ಹೋಗಿಬಿಡುತ್ತೆ ಆ ಥರ ಕಪ್ಪು ಚರ್ಮ ಕ್ಲಾಟ್ ಆಗಿರುವಂತಹ ಬ್ಲಡ್ ಬಿದ್ದೋದ್ಮೇಲೆ ಆ ಚರ್ಮ ಬೆಳ್ಳಿಗೆ ಕಾಣಿಸುತ್ತೆ ಅಥವಾ ಲೈಟ್ ಪಿಂಕಿಶ್ ಆಗಿ ಕಾಣಿಸುತ್ತೆ ಸೊ ತುಂಬ ಜನಕ್ಕೆ ಈ ಒಂದು ಏನು ಗಾಯ ವಾಸಿ ಆಗ್ತಾ ಇದೆ ಅದು ಹಾಗೇನೇನೆ ವಿಟಿಲಿ ವಿಟಿಲಿಗೂ ಆಗಿ ಟರ್ನ್ ಆಗಿಬಿಟ್ಟಿರುತ್ತೆ ಇನ್ನ ಇನ್ನು ಕೆಲವು ಜನಕ್ಕೆ ಹೊಸದಾಗಿ ವೈಟ್ ಪ್ಯಾಚಸ್ ಒಂದು ಸ್ಮಾಲ್ ಡಾಟ್ ಆಗಿ ಕಾಣಿಸ್ಕೊಂಡು ಅದು ಗ್ರ್ಯಾಜುಯಲ್ ಆಗಿ ಆ ಸ್ಪಾಟ್ ಏನೇನೆ ನೆಕ್ಸ್ಟ್ ಒನ್ ರುಪಿ ಕಾಯಿನ್ ಅಷ್ಟು ಸ್ಪ್ರೆಡ್ ಆಗಿರುತ್ತೆ ಆಮೇಲೆ ಇಟ್ ವಿಲ್ ಸ್ಪ್ರೆಡ್ ಆಲ್ ಓವರ್ ದ ಅಫೆಕ್ಟೆಡ್ ಏರಿಯಾ ಅಂದ್ರೆ ಒಂದು ಸ್ಪಾಟ್ ನಲ್ಲಿ ಗ್ರಾಜುಯಲ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಓಕೆ ಓಕೆ ಇದರ ಬಗ್ಗೆ ಮಾಹಿತಿ ನಾನು ಪಡೆಕೊಳ್ಳುತ್ತೇನೆ ಇನ್ನು ಬ್ರೂಕಾಲ್ ಇಇದರೇ ಮಾತನಾಡಿಸೋಣ ಶ್ರೀನಿವಾಸ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಶ್ರೀನಿವಾಸ್ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದರೆ ಮಾತಾಡಿ ಎಸ್ ಮ್ಯಾನ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಮ್ಯಾಡಂ ವೆನ್ನನ್ ಮೇಲೆ ಒಂದು ತ್ರೀ ಇಯರ್ಸ್ ಬ್ಯಾಕ್ ಹ್ಮ್ ಒಂದು ರೂಪಾಯಿ ಆಕಾರದಲ್ಲಿ ಎರಡು manchasಗಳು ಬಂತು ಓಕೆ ಅದಾದ್ಮೇಲೆ ಡೆರಂಟಾಲಿಸ್ಟ್ ಅವ್ರ ಹತ್ರ ತೋರಿಸಿದಾಗ ಮೆಡಿಸಿನ್ಸ್ ಕೊಟ್ರು ಓಕೆ ಟ್ರಕೋವೇಟರ್ ಅಂತ ಹೇಳ್ಬಿಟ್ಟು ಒಂದು ಕ್ರೀಮ್ ಓಕೆ ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಒಂದಷ್ಟು ಯೂಸ್ ಮಾಡಿದ್ಮೇಲೆ ಒಂದ್ ನೈನ್ಟಿ ಪರ್ಸೆಂಟ್ ರಿಕವರಿ ಆಯ್ತು ಮೇಡಮ್ ಓಕೆ ವೈಟ್ ಪ್ಯಾಚ್ ಆಗಿತ್ತಾ ಮೇಡಮ್ ಬೆನ್ ಮೇಲೆ ವೈಟ್ ಪ್ಯಾಚಸ್ ಆಗಿತ್ತಾ ಆ ವೈಟ್ ಅಂದ್ರೆ ಚುಕ್ಕೆ 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 ತರ ಬಂದಿತ್ತು ಒಂದು ರೂಪಾಯಿ ಈ ಥರ ಓಕೆ ಆ ಸೊ ಅದಾದ್ಮೇಲೆ ಮೆಡಿಸಿನ್ಸ್ ಎಲ್ಲಾ ಯೂಸ್ ಮಾಡಿದ್ಮೇಲೆ ಒನ್ ಇಯರ್ ಆದ್ಮೇಲೆ ಡಾಕ್ಟರ್ ಡ್ರಾಪ್ ಮಾಡ್ರಿ ಇನ್ ಮೆಡಿಸಿನ್ಸು ಪರವಾಗಿಲ್ಲ ಅಂತ ಹೇಳಿದ್ರು ಓಕೆ ಡ್ರಾಪ್ ಮಾಡಿದೀನಿ ಬೇರೆ ಇದ್ನೇನು ಎಲ್ಲೂ ಇಲ್ಲ ಅಷ್ಟರಲ್ಲೇ ನಿಂತಿದೆ ಬೇಕಾದ್ರೆ ನಿಮ್ಗೆ ಏನಾದ್ರು ಕಾಸ್ಮೆಟಿಕ್ ಈಜಾ ಸಮಸ್ಯೆ ಇದ್ರೆ ಸರ್ಜರಿ ಮಾಡ್ಸ್ಕೊಬಹುದು ಬೆನ್ ಇರೋದ್ರಿಂದ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಓಕೆ ಸೊ ಅಷ್ಟರಲ್ಲೇ ಇದ್ದೀನಿ ಮುಂದಿನ ಏನಾದ್ರು ಬರ್ಬೋದು ಅಥವಾ ಇದು ವಂಶಪರಂಪರವಾಗಿ ಬರತಕ್ಕಂತದ್ದು ಹೇಗ್ ಮೇಡಮ್ ಇದು ಸಿ ನಾನು ಆಗಲೇ ಹೇಳಿದಾಗೆ ಈಗ ನಿಮಗೆ ಕಡಿಮೆ ಆಗಿದೆ ಅಂತಂದರೆ ನೀವು ಪ್ರತಿನಿತ್ಯ ನಿಮ್ಮ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ತುಂಬ ಜನ ಕೂಡ ಈ ಒಂದು ಖಾಯಿಲೆಯಿಂದ ಸಫರ್ ಆಗ್ತಿರೋ ಅವ್ರ ಸೈಕಾಲಜಿ ಹೇಗಿರುತ್ತೆ ಅಂದರೆ ಇವತ್ತು ಮಲಗಿರ್ತೀನಿ ಮೇಡಮ್ ನಾಳೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೊಸ ಪ್ಯಾಚ್ ಏನಾದರೂ ಬಂದುಬಿಟ್ಟಿದ್ರೆ ಮುಖದ ಮೇಲೆ ಬಂದುಬಿಟ್ಟಿದ್ರೆ ಅನ್ನೋ ಒಂದು ಆತಂಕದಲ್ಲೇ ಈ ಥರ ಈ ಥರ ಖಾಯಿಲೆಯಿಂದ ಸಫರ್ ಆಗ್ತಿರೋಂಥ ರೋಗಿಗಳು ದಿನನಿತ್ಯ ಮಲ್ಕೊಳ್ಳೋವಂಥದ್ದು ಎಸ್ಪೆಷಲಿ ಅವರು ಫಿಸಿಕಲ್ ಅಪಿಯರೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡೋವಂಥವ್ರು ಸೊ ಹಾಗಾಗಿ ನಿಮಗೆ ಈಗ ಚಿಕಿತ್ಸೆ ತಗೊಂಡು ನಿಮ್ಗೆ ಈಗಾಗಲೇ ಸಾಕಷ್ಟು ಪರಿಣಾಮಕಾರಿಯಾದಂತಹ ರಿಸಲ್ಟ್ಸ್ ಸಿಕ್ಕಿದೆ ಅಂತಂದರೆ ನೀವು ನಿಶ್ಚಿಂತೆಯಾಗಿರ್ಬೋದು ಬಟ್ ನಿಮಗೆ ಪ್ರತಿನಿತ್ಯ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೈಂಡ್ನಲ್ಲಿ ಇದು ಮತ್ತೆ ಬರ್ಬೋದೇನೋ ಮತ್ತೆ ಬರ್ಬೋದೇನೋ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗ ಇದು ಬರುವಂಥ ಚಾನ್ಸಸ್ ಇರುತ್ತೆ ಇನ್ನೊಂದು ಇಟ್ ಈಸ್ ಓನ್ಲಿ ಕಾಸ್ಮೆಟಿಕ್ ಪರ್ಪಸ್ ಇದು ಮಾರಣಾಂತಿಕ ಖಾಯಿಲೆ ಅಲ್ಲ ದೇರ್ ಆರ್ ಚಾನ್ಸಸ್ ಆಫ್ ರೆಕರೆನ್ಸ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಅಂದರೆ ಮತ್ತೆ ಮತ್ತೆ ಬರುವಂಥ ಚಾನ್ಸಸ್ ಇದೆ ಅದು ಯಾಕೆ ಬರುತ್ತೆ ಅಂತಂದರೆ ನೀವು ಥಿಂಕ್ ಮಾಡುವಂತಹ ಥಾಟ್ಸ್ ಆಗಿರ್ಬೋದು ನೀವು ತಿನ್ನುವಂತಹ ಡಯೆಟ್ ಆಗಿರ್ಬೋದು ಮತ್ತು ನಿಮ್ಮ ದಿನನಿತ್ಯದ ಸನ್ಲೈಟ್ ಎಕ್ಸ್ಪೋಷರ್ ಮೇಲೂ ಕೂಡ ಅದು ರೆಕರ್ ಆಗ್ಬೋದು ಅಥವಾ ಆಗ್ದೇನೂ ಇರ್ಬೋದು ಸೊ ಹಾಗಾಗಿ ಈಗ ನಿಮಗೆ ಮತ್ತೆ ಬರಬಾರ್ದು ಅಂತಂದರೆ ಅಲ್ಟ್ರಾವೈಲೆಟ್ ರೇಸ್ಗಲ್ಲ ಸನ್ಲೈಟ್ನ ಮೈಲ್ಡ್ ಸನ್ಲೈಟ್ಗೆ ಅರೌಂಡ್ ಸೆವೆನ್ ತರ್ಟಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಫೈವ್ ತರ್ಟಿ ಇನ್ ದ ಈವ್ನಿಂಗ್ ಈ ಟೈಮ್ನಲ್ಲಿ ನೀವು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಡೈಲಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿ ರೆಕರೆನ್ಸ್ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ ಓಕೆ ಧನ್ಯವಾದ ಶ್ರೀನಿವಾಸ ಅವರೇ ಕರೆ ಮಾಡೋದಕ್ಕಾಗಿ ಹಾಗೆ ಮಾತನಾಡ್ತಾ ಇದ್ವಿ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ವಿ ಅಂದರೆ ಇಂಥ ಏಜಲ್ಲೇ ಇದು ಅಟ್ಯಾಕ್ ಆಗುತ್ತೆ ಆ ಥರ ಏನಾದರೂ ಇರುತ್ತಾ ಜೊತೆಗೆ ವಂಶಪಾರಂಪರ್ಯಕವಾಗಿ ಬರಬಹುದು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು ಸೊ ಅದಕ್ಕೆ ಉತ್ತರ ಕೊಡೋದಾದರೆ ಸಿ ಹಲವು ಮಿತ್ಗಳಿದೆ ಈ ಒಂದು ಡಿಸೀಸ್ ಮೇಲೆ ವಂಶ ಪಾರಂಪರ್ಯವಾಗಿ ಇಮಿಡಿಯೆಟ್ ಜನ್ರೇಷನ್ಗೆ ಬರ್ಬೋದು ಸಿ ದೆರ್ ಇಸ್ ನೋ ಪರ್ಟಿಕ್ಯುಲರ್ ಎವಿಡೆನ್ಸ್ ಯಾವುದೇ ಒಂದು ಖಚಿತವಾದ ಮಾಹಿತಿ ಇಲ್ಲ ಇದು ವಂಶದಲ್ಲಿ ಹರದೇ ಹರಿಯುತ್ತೆ ಅಂತ ಬಟ್ ಎರಡು ಮೂರು ಜನ್ರೇಷನ್ಸ್ ಸ್ಕಿಪ್ ಆಗಿನೂ ಕೂಡ ಬಂದಿರುವಂತಹ ಎಕ್ಸಾಂಪಲ್ಸ್ ಇದೆ ನಾವು ಪೇಷಂಟ್ಸ್ನ ಕೇಳಿದಾಗ ಸೊ ಹಾಗಾಗಿ ನಿಮ್ಮ ಇಮಿಡಿಯಟ್ ಜನ್ರೇಷನ್ ಇವಾಗ ಎಷ್ಟೋ ಜನ ಪೇಷಂಟ್ಸು ಫಿಫ್ಟಿ ಟು ಇಯರ್ಸ್ ಫಿಫ್ಟಿ ತ್ರೀ ಇಯರ್ಸ್ ಏಜ್ ಗ್ರೂಪ್ನಲ್ಲಿರುವಂತಹ ಲೇಡೀಸು ಈ ಒಂದು ಖಾಯ್ಲೆಂಡ ಸಫರ್ ಆಗ್ತಾ ಇರೋರು ಅವರ ಮಕ್ಕಳಿಗೆ ಈಗ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಅಂತಂದ್ರೆ ಅವರಿಗೆ ಮದುವೆ ಮಾಡುವಂತಹ ಸಮಯ ಬಂದಾಗ ತುಂಬಾ ಜನ ರಿಲೇಟಿವ್ಸು ತಾಯಿಗೆ ಈ ಸಮಸ್ಯೆ ಇದೆ ಮಕ್ಕಳಿಗೂ ಕೂಡ ಬರಬಹುದು ಅಂತ ಆ ಅಲಯನ್ಸ್ನ ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಅದೊಂದು ಮಿತ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಜನರೇಷನ್ ಬರುತ್ತೆ ಅನ್ನೋದು ಖಡಾಖಂಡಿತವಾಗಿ ಹೇಳೋದಕ್ಕಾಗೋದಿಲ್ಲ ಗುಲ್ಬರ್ಗದಿಂದ ಮಾಲ್ತೇಶ್ ಅವರು ಕರೆ ಮಾಡಿದರೆ ನಮಸ್ತೆ ಮಾಲ್ತೇಶ್ ಅವರೇ ಮಾಲ್ತೀಶ್ ಡಾಕ್ಟರ್ ಇದಾರೆ ಮಾತನಾಡಿ ಹಲೋ ಹಾ ಮೇಡಂ ನಮಸ್ತೆ ಹೇಳಿ ಸರ್ ಏನ್ ಸಮಸ್ಯೆ ಇದೆ ಮೇಡಂ ನಮ್ಮ ಅಣ್ಣನ ಮಗಳಿಗೆ ಸ್ವಲ್ಪ ಚರ್ಮ ಇದ್ದಿಲ್ಲ ಹೊಟ್ಟೆ ಹತ್ರ ಸ್ವಲ್ಪ ವೈಟ್ ಆಗಿದೆ ಎಲ್ಲಿ ಹೊಟ್ಟೆ ಹತ್ರ ಮೇಡಮ್ ಓಕೆ ಹೊಟ್ಟೆ ಹತ್ರ ಓಕೆ ನಾವು ಗುಲ್ವರ್ಗ ಸುಮಾರು ತೋರ್ಸಿದ್ವಿ ಓಕೆ ಅದು ಕಮ್ಮಿ ಆಗ್ತಿಲ್ಲ ಮೇಡಮ್ ಅಂದ್ರೆ ಅದು ಹೈಪೋ ಪಿಗ್ಮೆಂಟೆಡ್ ಸ್ಪಾಟ್ಸ್ ಇದೆಯಾ ಅಥವಾ ಬಿಳಿ ಮಚ್ಚೆ ರೋಗ ಇದೆಯಾ ಮೇಡಮ್ ಅದು ವೈಟ್ ಕೇಳ್ತು ಸ್ಕಿನ್ ಬಯೋಪ್ಸಿ ಅಂತ ಒಂದು ಟೆಸ್ಟ್ ಬರುತ್ತೆ ಅಂದ್ರೆ ಪಾರ್ಟ್ ಆಫ್ ಸ್ಕಿನ್ ತಗೊಂಡು ಅದನ್ನ ಬಯೋಪ್ಸಿ ಕಳಿಸ್ತಾರೆ ಆ ಮುಖಾಂತರ ಅದು ವಿಟಿಲಿಗೋ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ ವಿಟಿಲಿಗೋ ಇರ್ಬೋದು ಅಥವಾ ಹೈಪೋಪಿಗ್ಮೆಂಟೆಡ್ ಸ್ಪಾಟ್ಸ್ ಇರ್ಬೋದು ಹೈಪೋಪಿಗ್ಮೆಂಟೆಡ್ ಸ್ಪಾಟ್ಸ್ ಅಂತಂದ್ರೆ ನಿಮ್ಮ ನಾರ್ಮಲ್ ಸ್ಕಿನ್ ಕಾಂಪ್ಲೆಕ್ಷನ್ ಸ್ವಲ್ಪ ಡಲ್ ಆಗಿರುತ್ತೆ ಅಲ್ಲಿ ಸ್ಕಿನ್ ಬಟ್ ಅದು ವಿಟಿಲಿಗೋ ಇರೋದಿಲ್ಲ ಕಾಲಕ್ರಮೇಣ ಅದು ನಾರ್ಮಲ್ಲಾಗಿ ಯೂನಿಫಾರ್ಮ್ ಆಗಿ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗಿಬಿಡುತ್ತೆ ಬಟ್ ಹೈಪೋಪಿಗ್ಮೆಂಟೆಡ್ ಸ್ಪಾಟ್ಸಾ ಅಥವಾ ವಿಟಿಲಿಗೋನೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸ್ಕಿನ್ ಬಯೋಪ್ಸಿ ಅಂತ ಒಂದು ಟೆಸ್ಟ್ ಬರುತ್ತೆ ಅದನ್ನು ಮಾಡಿಸಿ ಅದರಲ್ಲಿ ರಿಪೋರ್ಟ್ಸ್ ಕನ್ಫರ್ಮ್ ಆಗಿ ವಿಟಿಲಿಗೋ ಅಂತಂತಂದರೆ ಗುಲ್ಬರ್ಗಾದಲ್ಲಿರುವಂತಹ ಹೋಮಿಯೋಕೆರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ಧನ್ಯವಾದ ಅಮಲ್ತೇಶ್ ಅವರೇ ಕರೆ ಮಾಡೋದಕ್ಕಾಗಿ ಇನ್ನು ತುಂಬ ಜನ ಈಗ ನಾನಾ ರೀತಿಯ ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತಿರ್ತಾರೆ ಅಂದರೆ ಈಗ ವಂಶಪಾರಂಪರ್ಯವಾಗಿ ಬರಬಹುದಾದ ಚಾನ್ಸಸ್ ಒಂದು ಕಡೆ ಆದರೆ ಲೈಫ್ ಸ್ಟೈಲ್ ಡಿಸೀಸ್ ಕೂಡ ವಿಠಿಲಿಕೋ ಆಗುತ್ತೆ ಅಂತ ಹೇಳಬಹುದು ನಾನಾ ರೀತಿ ಕಾಸ್ಮೆಟಿಕ್ಸ್ನ ಯೂಸ್ ಮಾಡುವಂಥದ್ದು ಜೊತೆಗೆ ಆಕ್ಸಿಡೆಂಟ್ ಅಂತ ಆದಂಥ ಸಂದರ್ಭದಲ್ಲಿ ತುಂಬ ದಿನ ಬೆಡ್ ರೆಸ್ಟ್ ಇರುತ್ತೆ ಕೆಲವೊಂದು ಭಾಗಗಳಲ್ಲಿ ಇದ್ದಕ್ಕಿದ್ದಂತೆ ಬರುವಂಥ ಚಾನ್ಸಸ್ಗಳೆಲ್ಲ ಇರುತ್ತೆ ಸೊ ಈ ಒಂದು ಕಾರಣಗಳನ್ನು ಹೊರತುಪಡಿಸದಂತೆ ಬೇರೆ ಯಾವೆಲ್ಲ ಕಾರಣಗಳಿಗಾಗಿ ಇದು ಬರಬಹುದು ಅಂತ ಹೇಳ್ತೀವಿ ಸಿ ಅಗೇನ್ ದಿಸಮಿತ್ ಅಂದರೆ ತುಂಬ ಜನ ಹೇಳ್ತಾರೆ ನೀವು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು ವಿಟಿರಿಗೂ ಬರ್ಬೋದು ಅಥವಾ ಈವನ್ ಕ್ಲೋಯಾಸ್ಮಾ ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ ಅಂದರೆ ಮುಖದ ಮೇಲೆ ಭಂಗ್ ಬರುವಂಥದ್ದು ಸಿ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ ಅಂದರೆ ಲೈಫಲ್ಲಿ ಒಂದೇ ಒಂದು ಸರಿ ಒಂದು ಪೌಡ್ರ್ ಕೂಡ ಹಾಕದೇ ಅಂತ ಹಾಕದೇ ಇರುವಂಥ ವ್ಯಕ್ತಿಗಳಲ್ಲಿ ಸ್ಕಿನ್ ಕ್ಯಾನ್ಸರ್ ನೋಡಿರ್ತೀವಿ ಸೊ ಎವ್ರಿ ಡೇ ಕಾಸ್ಮೆಟಿಕ್ಸ್ ಯೂಸ್ ಮಾಡುವಂತಹ ಫಿಲ್ಮ್ ಸ್ಟಾರ್ಸ್ ಆಗಿರ್ಬೋದು ಅಥವಾ ಸೀರಿಯಲ್ನಲ್ಲಿ ಮಾಡುವಂಥ ಆ್ಯಕ್ಟರ್ಸ್ ಆಗಿರ್ಬೋದು ಅವರು ಕರೆಕ್ಟ್ ಆದ ರೀತಿಯಲ್ಲಿ ಮೇಕಪ್ನ ರಿಮೂವ್ ಮಾಡಿದಾಗ ಮತ್ತು ಅದನ್ನೇ ಪಾಲಿಸಿದಾಗ ಎವ್ರಿ ಡೇ ಅವ್ರಿಗೆ ಯಾವುದೇ ಥರ ಸ್ಕಿನ್ ಸಮಸ್ಯೆಗಳು ಬಂದಿರೋದಿಲ್ಲ ಸೊ ಹಾಗಾಗಿ ಯು ಕೆನಾಟ್ ಸೇ ಕಾಸ್ಮೆಟಿಕ್ಸ್ ಇಸ್ ದ ರೀಸನ್ ಫಾರ್ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಳಗಡೆ ಯೋಚನೆ ಮಾಡುವಂತಹ ವಿಧಾನ ಆಗಿರ್ಬೋದು ಅಥವಾ ಎವ್ರಿ ಡೇ ಸ್ಟ್ರೆಸ್ ಪೈಲಪ್ ಆಗುವಂಥದ್ದು ಎವ್ರಿ ಡೇ ನೆಗೆಟಿವ್ ಥಾಟ್ಸು ಇದರಿಂದ ಕೂಡ ಆಟೋ ಇಮ್ಯೂನ್ ಡಿಸೀಸ್ ಬರುತ್ತೆ ರಿಮೆಂಬರ್ ವಿಟಿಲಿಗೋ ಹೊರಗಡೆಯಿಂದ ನಿಮಗೆ ಅದನ್ನ ಪ್ಯಾಚಸ್ ಹೊರಗಡೆಯಿಂದ ನಿಮಗೆ ಪಿಂಪಲ್ಸ್ನ ಅಂಟಿಸಿರೋದಲ್ಲ ಹೊರಗಡೆಯಿಂದ ಸೋರಿಯಾಸಿಸ್ ಯು ರಿಯಾಕ್ಟ್ ಟು ದಟ್ ಸ್ಟ್ರೆಸ್ಫುಲ್ ಕಂಡೀಷನ್ ಇದರಿಂದ ನಿಮ್ಮ ಬಾಡಿ ಒಳಗಡೆ ಆಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಆಟೋ ಇಮ್ಯೂನ್ ಡಿಸೀಸಸ್ ಬರುತ್ತೆ ಓಕೆ ಮತ್ತೊಬ್ರು ಕಾಲೋರ್ ಹಿಡಿದಾರೆ ಕೊಡುಗಿನಿಂದ ಮಣಿಕಂಠ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಮಣಿಕಂಠ ಅವರೇ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಹೇಳಿ ಮಣಿಕಂಠ ಅವರೇ ನಿಮ್ಮ ವಯಸ್ಸು ಎಷ್ಟು ನನಗೆ ತರ್ಟಿ ಮೇಡಂ ಓಕೆ ಹೇಳಿ ಏನ್ ಸಮಸ್ಯೆ ನನಗೆ ಕಾಲಲ್ಲಿ ಮತ್ತೆ ಕೈಯಲ್ಲಿ ಸ್ವಲ್ಪ ವೈಟ್ ಪ್ಯಾಚಸ್ ಆಗಿಬಿಟ್ಟಿದೆ ಮೇಡಮ್ ಓಕೆ ಎಷ್ಟು ದಿನಗಳಿಂದ ನನಗೆ ಕಾಲಲ್ಲಿ ಎರಡು ಕಾಲ್ ಸುಟ್ಟೋಗ್ಬಿಟ್ಟಿತ್ತು ನನಗೆ ಓಕೆ ಆ ಜಾಗದಲ್ಲಿ ವೈಟ್ ಪ್ಯಾಚು ಹೌದು ಹೌದು ಮೇಡಮ್ ಹೌದು ಓಕೆ ಅದು ಎಲ್ಲ ಕಡೆ ತೋರಿಸ್ತೇ ಆಗ್ಲಿಲ್ಲ ಮೇಡಮ್ ಏನು ಸರಿ ಆಗ್ಲಿಲ್ಲ ಓಕೆ ಕಾಲುಗಳಲ್ಲಿ ಸುಟ್ಟಿತ್ತು ಅಂತ ಹೇಳಿದ್ರಿ ಅದೇ ತರಾನೇ ಕೈಗಳಲ್ಲೂ ಕೂಡ ಸುಟ್ಟಿತ್ತಾ ಹೌದೌದು ಮೇಡಮ್ ಚಿಕ್ಕ ಚಿಕ್ಕ ಗಾಯ ಆದ್ರೆ ಅಲ್ಲಿ ವೈಟ್ ಪ್ಯಾಚಸ್ ಆಗುತ್ತೆ ಮೇಡಮ್ ಹಾಗಿದ್ರೆ ಅದು ನಿಮ್ಗೆ ವಿಟಿಲಿಗೋ ಅಂತ ಹೇಳಕ್ ಆಗೋದಿಲ್ಲ ನಾನು ಆಗ್ಲೇ ಹೇಳ್ದಾಗೆ ಸುಟ್ಟಂತ ಗಾಯಗಳಾಗಿರ್ಬೋದು ಮತ್ತೆ ಬಿಸಿ ಲಿಕ್ವಿಡ್ಸ್ ಬಿದ್ದಾಗ ಆಗುವಂತಹ ಗಾಯಗಳಾಗಿರ್ಬೋದು ಸೊ ಈ ಗಾಯಗಳು ಮಾಸುವಾಗ ಸ್ಕಿನ್ ವೈಟ್ ಆಗುತ್ತೆ ಸೊ ಭಯ ಪಡಬೇಡಿ ಇದು ವಿಟಿಲಿಗೋ ಅಥವಾ ತೊನ್ನು ರೋಗ ಅಲ್ಲ ಇದು ಕಾಲಕ್ರಮೇಣ ನ್ಯೂ ಸ್ಕಿನ್ ಸೆಲ್ಸ್ ಫಾರ್ಮೇಷನ್ ಆಗ್ತಾ 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 ನಿಮ್ಮ ಬಾಡಿಯ ಸ್ಕಿನ್ಗೆ ಇದು ಯೂನಿಫಾರ್ಮ್ ಆಗಿ ಮ್ಯಾಚ್ ಆಗುವಂತಹ ಸಾಧ್ಯತೆ ಇರುತ್ತೆ ಧನ್ಯವಾದ ಮಣಿಕಂಠ ಅವರೇ ಕರೆ ಮಾಡೋದಕ್ಕಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಟಿಲಿಗೋ ಚರ್ಮದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಇನ್ನೆಷ್ಟು ಮಾಹಿತಿನ ಪಡ್ಕೊಳ್ಳೋಣ ಡಾಕ್ಟರ್ ಲೀನಾ ಅವರು ಕೂಡ ನಮ್ಮೊಂದಿಗೆ ಆಗ್ಲಿ ಮಾತನಾಡ್ತಾ ಇದ್ವಿ ಚರ್ಮದ ಸಮಸ್ಯೆಗಳ ಬಗ್ಗೆ ತುಂಬಾ ಜನ ಏನಂದ್ಕೊಳ್ತಾರೆ ಈಗ ವಿಟಿಲಿಗೋ ಸಮಸ್ಯೆ ಕಾಣಿಸ್ಕೊಂಡ ತಕ್ಷಣದಲ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದ್ರೆ ಸಾಕು ಒಂದಷ್ಟು ದಿನಗಳ ಕಾಲ ಸ್ವಲ್ಪ ಡಲ್ ಆಗುತ್ತೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಇಂಟರ್ನಲ್ ಮೆಡಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಿ ಕಾಸ್ಮೆಟಿಕ್ ಪರ್ಪಸ್ ಈಗ ಏನಾಗುತ್ತೆ ತುಂಬ ಜನ ಪೇಷಂಟ್ಸು ಹೆವಿ ಕಾಸ್ಮೆಟಿಕ್ಸಿಂದ ಅದನ್ನು ಕವರ್ ಮಾಡ್ಕೊಳ್ತಾರೆ ಬಟ್ ಎವ್ರಿ ಡೇ ಪಬ್ಲಿಕ್ಗೆ ಎಕ್ಸ್ಪೋಸ್ ಆಗೋವಂತಹ ಜನರಿಗೆ ಈ ಕಾಯಿಲೆ ಬಂದಾಗ ಡೆಫಿನೆಟ್ ಆಗಿ ಅವರಲ್ಲಿ ಆಂಗ್ಸೈಟಿ ಅನ್ನೋದು ಶುರುವಾಗುತ್ತೆ ಸೊ ಅವರ ಒಂದು ಪ್ರೊಫೆಷನ್ನೇ ದೆ ನೀಡ್ ಟು ಎಕ್ಸ್ಪೋಸ್ ಟು ದ ಪಬ್ಲಿಕ್ ಎವ್ರಿ ಡೇ ಅಂತಂದರೆ ಅವ್ರಿಗೆ ಆಗಿ ಏನೂ ತೊಂದರೆ ಆಗ್ತಾ ಇಲ್ಲ ಅಂತಂದ್ರೂ ಮಾನಸಿಕವಾಗಿ ಅವರ ಪ್ರೊಫೆಷನ್ಗೆ ಏನಾದರೂ ಹಾನಿ ಉಂಟಾಗ್ಬೋದು ಅನ್ನೋ ಒಂದು ಕಾಳಜಿಯಿಂದ ಅಥವಾ ಅನ್ನೋ ಒಂದು ಆತಂಕದಿಂದ ಆತಂಕದಿಂದ ಇರ್ತಾರೆ ಅವರು ಸೊ ಡೆಫಿನೆಟ್ ಆಗಿ ಇಂಥವ್ರಿಗೆ ಎಕ್ಸ್ಟರ್ನಲಿ ಆಗಿ ಆ ಒಂದು ಕಾಮೋಫ್ಲ್ಯಾಚ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಒಂದು ಗುಡ್ ಕ್ವಾಲಿಟಿ ಕಾಸ್ಮೆಟಿಕ್ಸಿಂದನೂ ಕೂಡ ಅದನ್ನು ಕವರಪ್ ಮಾಡ್ಬೋದು ಬಟ್ ಡೆಫಿನೆಟ್ಲಿ ಇಂಟರ್ನಲ್ ಮೆಡಿಸನ್ಸಿಂದಾನೇ ಇದು ಕಂಪ್ಲೀಟಾಗಿ ಬಿಕಾಸ್ ಏನಾಗುತ್ತೆ ಅಂದರೆ ಒಳಗಡೆ ಮೆಲನೊಸೈಟ್ಸು ಏನು ಡೆಡ್ ಆಗಿದೆ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅದು ಒಳಗಡೆಯಿಂದನೇ ಜಾಸ್ತಿ ಉತ್ಪತ್ತಿ ಆಗಬೇಕು ಟು ಬ್ಯಾಲೆನ್ಸ್ ಟ್ ಯೂನಿಫಾರ್ಮ್ ಸ್ಕಿನ್ ದಿಸ್ ಥಿಂಗ್ ಸೊ ಯಾವಾಗ ಅಲ್ಲಲ್ಲೇ ಪ್ಯಾಚಸ್ ಕಾಣಿಸ್ಕೊಂಡು ಬರ ಕಾಣಿಸ್ಕೊಳ್ತಾ ಹೋಗುತ್ತೆ ಅದು ಒಳಗಡೆಯಿಂದ ಸರಿ ಮಾಡಬೇಕು ಅಂದರೆ ಇಂಟರ್ನಲ್ ಮೆಡಿಸನ್ಸೇ ತುಂಬ ಇಂಪಾರ್ಟೆಂಟು ಆ್ಯಂಡ್ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಈಗ ಎಕ್ಸ್ಪೋಸ್ಡ್ ಪಾರ್ಟ್ಸ್ನಲ್ಲಿ ಬರೋದಕ್ಕೂ ಅನ್ಎಕ್ಸ್ಪೋಸ್ಡ್ ಪಾರ್ಟ್ಸ್ನಲ್ಲಿ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈಗ ಬೆನ್ನ ಆಗಿರ್ಬೋದು ತೊಡೆ ಭಾಗದಲ್ಲಿ ಆಗಿರ್ಬೋದು ಸೊ ಎಲ್ಲಿ ನೀವು ಕ್ಲೋತ್ಸಿಂದ ನಿಮ್ಮ ಬಾಡಿನ ಕವರ್ ಮಾಡ್ಕೊಳ್ತೀರಾ ಅಂಥ ಪಾರ್ಟ್ಸ್ನಲ್ಲಿ ಬಂದಾಗ ಪೇಷಂಟ್ಸ್ಗೆ ಅಷ್ಟೊಂದು ಆತಂಕ ಆಗೋದಿಲ್ಲ ಸೊ ಯಾವಾಗ ಆತಂಕ ಇರೋದಿಲ್ಲ ಆ ಪೇಷಂಟ್ಗೆ ಹೊಸ ಪ್ಯಾಚಸ್ ಕೂಡ ಬರೋದಿಲ್ಲ ಹ್ಞೂ 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 ಅದು ಅಲ್ಲಿದೆ ಅದು ಯಾರು ಕಾಣ್ ಯಾರಿಗೂ ಕಾಣಿಸೋದಿಲ್ಲ ಅಂತ ಹತ್ತು ವರ್ಷ ಆದರೂ ಕೂಡ ಆ ಪ್ಯಾಚ್ ಅಷ್ಟೇ ಇರುತ್ತೆ ಒನ್ ರುಪಿ ಕಾಯಿನ್ ಅಷ್ಟೇ ಇರುತ್ತೆ ಬೇರೆ ಎಲ್ಲೂ ಹೊಸ ಪ್ಯಾಚ್ ಕೂಡ ಬರೋದಿಲ್ಲ ಆ ಪ್ಯಾಚ್ ಕೂಡ ಸ್ಪ್ರೆಡ್ ಆಗ್ತಾ ಹೋಗೋದಿಲ್ಲ ಸೊ ಯಾವಾಗ ಎಕ್ಸ್ಪೋಸ್ಡ್ ಪಾರ್ಟ್ಸ್ನಲ್ಲಿ ಬರುತ್ತೆ ಸಿ ದೇ ವಿಲ್ ಬಿ ಎಕ್ಸಾಸ್ಟೆಡ್ ಇನ್ ಟೆಲ್ಲಿಂಗ್ ದ ಪೀಪಲ್ ಇದೇನಾಯ್ತು ಇದು ಯಾಕೆ ಬಂತು ಅಲ್ಲಿ ತೋರಿಸ್ಕೊಳ್ಳಿ ಇಲ್ಲಿ ತೋರಿಸ್ಕೊಳ್ಳಿ ದೇ ವಿಲ್ ದೇ ಆರ್ ಫೆಡಪ್ ಆಫ್ ಆನ್ಸರಿಂಗ್ ದ ಪೀಪಲ್ ಈ ಒಂದು ಆಂಗ್ಸೈಟಿಯಿಂದ ಅವ್ರಿಗೆ ಎಕ್ಸ್ಪೋಸ್ಡ್ ಪಾರ್ಟ್ಸ್ನಲ್ಲಿ ಬರೋದು ಬೇಡ ಅಂತ ಹೇಳ್ತಾರೆ ಅದರ್ವೈಸ್ ಇಫ್ ಇಟ್ ಇಸ್ ದೇರ್ ಆನ್ ದ ಬಟರ್ಸ್ ಅವ್ರ ಒಂದು ಥೈಸ್ ಆರ್ ಅವರೊಂದು ಬ್ಯಾಕ್ ಅದಿದ್ರೆ ಇದ್ಕೊಳ್ಳಿ ಮೇಡಮ್ ಅದು ತುಂಬ ಜನ ಪೇಶೆಂಟ್ಸ್ ದೇ ಆರ್ ವೆರಿ ಕಾನ್ಫಿಡೆಂಟ್ ಇದ್ದರೆ ಇರಲಿ ಬಿಡಿ ಅದರಿಂದ ಏನೂ ತೊಂದರೆ ಆಗ್ತಾ ಇಲ್ಲ ತುಂಬ ಜನ ಪೇಶೆಂಟ್ಸ್ ಈವನ್ ಫೇಸ್ ಮೇಲೆ ಬಂದರೂ ಕೂಡ ಅದೇ ಆರ್ ಲೀಸ್ಟ್ ಬಾದರ್ಡ್ ಒಂದು ಏನಂದರೆ ಫ್ಯಾಮಿಲಿ ಮೆಂಬರ್ಸು ಕೋಆಪ್ರೇಟಿವ್ ಆಗಿರಬೇಕು ಆ್ಯಂಡ್ ಅವ್ರು ಎಕ್ಸ್ಪೋಸ್ ಆಗಿ ಅವರು ಜನರಿಗೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅವರ ಡಿಸೀಸ್ ಬಗ್ಗೆ ಜನ ಕೇಳಿದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಇಂಥ ಕಾಯಿಲೆಗಳಲ್ಲಿ ಸೊ ಹಾಗಾಗಿ ನೀವು ಯಾವಾಗ ಆಂಗ್ಝೈಟಿಯಿಂದ ಹೊರಗಡೆ ಬರ್ತೀರಾ ಟ್ರೀಟ್ಮೆಂಟ್ ಕೂಡ ನಿಮ್ಮ ಬಾಡಿಯಲ್ಲಿ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಮೆಡಿಸಿನ್ಸ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಓಕೆ ಜೊತೆಗೆ ನೀವು ಹೇಳ್ತಾ ಇದ್ರಿ ಮಾನಸಿಕ ಸ್ಥಿತಿಗತಿಗಳು ಕೂಡ ನಾವು ಗಮನಿಸಬೇಕಾಗುತ್ತೆ ಅಂತ ಸೊ ಈಗ ಬೇರೆ ರೀತಿಯ ಪದ್ಧತಿಗೂ ಹೋಮಿಯೋಪತಿಗೂ ಏನು ಡಿಫ್ರೆನ್ಸ್ ಅಂದರೆ ವಿಟಿಲಿಗೂ ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಹೋಮಿಯೋಪತಿ ಯಾವ ರೀತಿ ಸಹಕಾರಿಯಾಗಿದೆ ಸಿ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಇಂಥ ಕಾಯಿಲೆಗೆ ಇಂಥ ಮೆಡಿಸನ್ ಅಂತ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಬಟ್ ಹೋಮಿಯೋಪತಿಯಲ್ಲಿ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ಸ್ ಅಂತ ನಾವೇನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ಸ್ ಅಂತಂದರೆ ಈಗ ಒಬ್ಬ ವ್ಯಕ್ತಿನ ನಾವು ಫುಲ್ಲು ಕೇಸ್ ಹಿಸ್ಟ್ರಿ ತೊಗೊಳ್ಳೋವಾಗ ಆ ಪೇಷಂಟ್ದು ಪಾಸ್ಟ್ ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಇವರಿಗೆ ಇದಕ್ಕೆ ಮುಂಚೆ ಏನೇನು ಖಾಯಿಲೆ ಬಂದಿತ್ತು ಅವರು ಯೋಚನೆ ಮಾಡುವಂತಹ ವಿಧಾನ ಆಗಿರ್ಬೋದು ಅವರ ಕಾಂಪ್ಲೆಕ್ಷನ್ ಆಗಿರ್ಬೋದು ಅವರ ಐ ಕ್ಯೂ ಲೆವೆಲ್ಸ್ ಆಗಿರ್ಬೋದು ಮತ್ತು ಅವರ ಟೆಂಪರಮೆಂಟ್ಸ್ ಸಮ್ ಪೇಶೆಂಟ್ಸ್ ಆರ್ ಹೈಲಿ ಶಾರ್ಟ್ ಟೆಂಪರ್ಡ್ ದೆ ರಿಯಾಕ್ಟ್ ವೆರಿ ಕ್ವಿಕ್ಲಿ ಸಮ್ ಪೇಷಂಟ್ಸ್ ಆರ್ ವೆರಿ ಬೋಲ್ಡ್ ವೆರಿ ಬೋಲ್ಡ್ ಆ್ಯಂಡ್ ವೆರಿ ಕರೇಜಿಯಸ್ ಸಮ್ ಪೇಷಂಟ್ಸ್ ಆರ್ ಆಲ್ವೇಸ್ ಶೈ ಇಂಟ್ರಾವರ್ಟ್ ಏನೂ ಹೇಳ್ಕೊಳ್ಳೋದಿಲ್ಲ ಎಲ್ಲವನ್ನು ನುಂಗ್ತಾ ಹೋಗ್ತಾರೆ ಸೊ ಇಲ್ಲಿ ಆ ಮೆಂಟಾಲಿಟಿ ಆಫ್ ದ ಪೇಷಂಟು ತುಂಬ ಇಂಪಾರ್ಟೆಂಟು ನಾವು ಅವರಿಗೆ ಮೆಡಿಸಿನ್ಸ್ ಕೊಡೋವಾಗ ಕೋರ್ಸ್ ಒಂದು ಸ್ಪೆಸಿಫಿಕ್ ಮೆಡಿಸಿನ್ ಇದೆ ಆ ಸ್ಪೆಸಿಫಿಕ್ ಮೆಡಿಸಿನ್ ಕೊಟ್ಟರೆ ಏನೂ ಪ್ರಯೋಜನ ಆಗೋದಿಲ್ಲ ಕಾನ್ಸ್ಟಿಟ್ಯೂಷನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಪೇಷಂಟಿಂದ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಸಿಟ್ಟಿಂಗ್ಸ್ನಲ್ಲಿ ನಾವು ಪೇಷಂಟ್ನ ರ್ಯಾಪೋ ಬಿಲ್ಡ್ ಅಪ್ ಮಾಡಿಕೊಂಡು ಅವರ ಟೆಂಪರಮೆಂಟ್ಸ್ ಆಗಿರ್ಬೋದು ಅವರ ಐ ಕ್ಯೂ ಲೆವೆಲ್ಸ್ ಆಗಿರ್ಬೋದು ಎಲ್ಲವನ್ನು ಡಾಕ್ಟ್ರತ್ರ ಕ್ಲಿಯರ್ ಆಗಿ ಹೇಳಿದಾಗ ಅವರು ಎಂಥ ಕಾನ್ಸ್ಟಿಟ್ಯೂಷನ್ಗೆ ಬಿಲಾಂಗ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ನಮ್ಮಲ್ಲಿ ತುಂಬ ಮೆಡಿಸನ್ಸ್ ಇದೆ ಪಲ್ಸೆಟಿಲಾ ಎ ಎಸ್ ಎಫ್ ಕಾಲಿಬೈಕ್ ಸೊ ಅವರು ಪರ್ಟಿಕ್ಯುಲರ್ ಆಗಿ ಯಾವ ಮೆಡಿಸನ್ ಕೊಟ್ಟರೆ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ರೆಪರ್ಟರೈಸೇಷನ್ ಮಾಡ್ತಾ ಹೋಗ್ತೀವಿ ಸೊ ಔಟ್ ಆಫ್ ದಟ್ ರೆಪರ್ಟ್ರಿ ನಮಗೆ ಸಿಗುವಂಥ ಮೆಡಿಸನ್ಸ್ ಅಂದರೆ ಅವರ ಎಲ್ಲ ಡೀಟೇಲ್ಸ್ ನಾವೇನು ತೊಗೊಂಡಿರ್ತೀವಿ ನೆಲ್ಲ ಏನು ತೊಗೊಂಡಿರ್ತೀವಿ ಅದನ್ನು ನಾವು ರೆಪರ್ಟ್ರಿ ಮಾಡಿದಾಗ ಒಂದು ಮೆಡಿಸನ್ ನಮಗೆ ಹತ್ತಿರವಾಗುತ್ತೆ ಇಟ್ ವಿಲ್ ಬಿ ವೆರಿ ಕ್ಲೋಸ್ ಟು ದ್ಯಾಟ್ ಪೇಷಂಟ್ ಅದೇ ಒಂದು ಬೋಲ್ಡ್ ಲೇಡಿಯಲ್ಲಿ ವಿಟ್ಲಿಗೋ ಬರೋದಕ್ಕೂ ಒಂದು ಇಂಟ್ರಾವರ್ಟ್ ಲೇಡಿಯಲ್ಲಿ ವಿಟ್ಲಿಗೋ ಬರೋದಕ್ಕೂ ಇಬ್ಬರಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳಿರುತ್ತೆ ಇಬ್ಬರಿಗೂ ಕೂಡ ಕೊಡೋ ಮೆಡಿಸನ್ಸ್ ಡಿಫ್ರೆಂಟ್ ಆಗಿರುತ್ತೆ ಹ್ಞೂ ಹ್ಞೂ ಸೊ ದಿಸ್ ಇಸ್ ಅ ಸ್ಪೆಷಾಲಿಟಿ ಆಫ್ ಆಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸೊ ಕಾನ್ಸ್ಟಿಟ್ಯೂಷನಲ್ ವೈಸ್ ನಾವು ಪೇಷಂಟ್ಗೆ ಕರೆಕ್ಟ್ ಮೆಡಿಸನ್ಸ್ ಕೊಟ್ಟಾಗ ಡೆಫಿನೆಟ್ ಆಗಿ ಅವರು ಮೆಡಿಸನ್ಸ್ಗೆ ರೆಸ್ಪಾಂಡ್ ಮಾಡ್ತಾರೆ ಓಕೆ ಇನ್ನು ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಬಂದರೆ ಈಗ ಚಳಿಗಾಲ ಕೂಡ ಹತ್ತಿರದಲ್ಲೇ ಇದೆ ಈ ಸಂದರ್ಭದಲ್ಲಿ ರೋಗ ಉಲ್ಬಣ ಆಗುವಂಥ ಸಮಯ ಅಂತ ಹೇಳ್ಬೋದು ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕಂತೀರಿ ಸಿ ಎವ್ರಿ ಡೇ ಡಸ್ಟ್ಗೆ ಎಕ್ಸ್ಪೋಸ್ ಆಗೋವಂಥವ್ರು ಎವ್ರಿ ಡೇ ಟ್ರಾವೆಲ್ ಮಾಡೋವಂಥವ್ರು ವರ್ಕಿಂಗ್ ಲೇಡೀಸ್ ಆಗಿರ್ಬೋದು ವರ್ಕಿಂಗ್ ಮೆನ್ ಆಗಿರ್ಬೋದು ಸೊ ಇವರು ಇಂಥವರು ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ಮಾಯ್ಚರೈಸರ್ ಯೂಸ್ ಮಾಡಿಕೊಂಡು ತುಂಬ ಡ್ರೈ ಸ್ಕಿನ್ ಇತ್ತು ಅಂದರೆ ಮಾಯ್ಚರೈಸರ್ಸ್ ಯೂಸ್ ಮಾಡಿಕೊಂಡು ಕ್ಲೆನ್ಸಿಂಗ್ ಯೂಸ್ ಮಾಡಿಕೊಂಡು ಬಾಡಿನ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಇದ್ರ ಜೊತೆಗೆ ಡಯೆಟ್ ಮೇಲೂ ಕಾನ್ಸಂಟ್ರೇಟ್ ಮಾಡಿಕೊಂಡು ಎವ್ರಿ ಡೇ ಸ್ವಲ್ಪ ಸಮಯ ನೀವು ವಾಕಿಂಗ್ ಅಥವಾ ಯೋಗಾಗೆ ಮೀಸಲಿಟ್ಟಾಗ ನಿಮ್ಮ ಹೆಲ್ತ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ ವೆಲ್ಕಮ್ ವೀಕ್ಷಕರೇ ಡಾಕ್ಟರ್ ಲೀನಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡಿಕೊಳ್ಳಿ ಹೋಮ್ಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ಗಳು ಜಯನಗರ ಮಲ್ಲೇಶ್ವರಂ ಇಂದಿರಾನಗರ ಎಚ್ಎಸ್ಆರ್ ಲೇಔಟ್ನಲ್ಲಿದೆ ಇತರೆ ಬ್ರಾಂಚಸ್ಗಳು ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಮೈಸೂರು ಮಂಗಳೂರು ಕಲಬುರಗಿ ಬಳ್ಳಾರಿ ವಿಜಯಪುರ ಹಾಸನ ಬೀದರ್ ಶಿವಮೊಗ್ಗ ಹಾಗೂ ತುಮಕೂರಿನಲ್ಲಿದೆ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು ಮತ್ತೊಂದು ಸಂಖ್ಯೆ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಇದು ಈ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್